ಮಾಡುತ್ತಾವರು. ವಿಶೇಷವಾಗಿ ಈ ದಿನ ನಿಮ್ಮ ಮುಂದಿಗೆ ಇಲ್ಲಿ ನೋಡ್ರಿ ಕೆಲವೊಂದು ದೃಶ್ಯಗಳನ್ನು. ಈ ದೆಹಲಿಯಲ್ಲಿ ಐ ಟಿ ಡಿಪಾರ್ಟ್ಮೆಂಟ್ದಲ್ಲೇ ನಿನ್ನೆ ಮಧ್ಯಾಹ್ನ 3:05 ಐ ಟಿ ಡಿಪಾರ್ಟ್ಮೆಂಟ್ದಲ್ಲಿ ಏಕಾಏಕಿ 2ನೇ ಮಧ್ಯದಲ್ಲಿ ಬೆಂಕಿ ಕಾಣಿಸ್ಕೊಂಡದ, ಉರಿ ಹೆಚ್ಕೊಂಡದ. ನೋಡ್ರಿ ಇದನ್ನು ಸ್ವಲ್ಪ ನೋಡ್ರಿ, ಆಮೇಲೆ ನಿಮ್ಮ ಜೊತೆ ಚರ್ಚೆ ಮಾಡೋಣ. ನೋಡಿದ್ರಲ್ಲ ಯಾಕಪ್ಪ ಇದು ಬರಿ ಇಂಥದ್ದು ಘಟನೆ 14 ಆಗುತ್ತದೆ. ಏನಪ್ಪ ಅಂದ್ರೆ ಈ ನಾರ್ತ್ ಬ್ಲಾಕ್ದೊಳಗೆ ರಾಯಲಸೀಮಾ ಹಿಲ್ಸ್ ಅಂತ ನಾವು ಕರಿತೀವಲ್ಲ ದೆಹಲಿಯಲ್ಲೇ, ಅದು ಗೃಹ ಮಂತ್ರಿ ಹೋಮ್ ಮಿನಿಸ್ಟ್ರಿ 2ನೇ ಮಹಲ್ದಲ್ಲೂ ಅಲ್ಲಿ ಬೆಂಕಿ ಕಾಣಿಸ್ಕೊಳ್ತದೆ. ಕೆಲವೇ ನಿಮಿಷಗಳಲ್ಲೋ ಕೆಲವೇ ನಿಮಿಷದಲ್ಲಿ ಇರ್ಬೋದು, ಮೋಸ್ಟ್ಲಿ ಆರಿಸ್ತಾರಲ್ಲವೋ ಆರಿಸಿದ್ರು ಅಂತಾರೆ. ಇವೆರಡೂ ಘಟನೆಗಳು ಏನಪ್ಪ ಇವು? ಒಂದು ಐ ಟಿ ಡಿಪಾರ್ಟ್ಮೆಂಟ್ ಅಂದರೆ ಇನ್ಕಮ್ ಟ್ಯಾಕ್ಸದ್ದು. ಈ ಒಂದು ತಿಂಗಳಲ್ಲಿ ಇಲೆಕ್ಷನ್ ಸ್ಟಾರ್ಟ್ ಆದ ನಂತರದಲ್ಲಣ 17,000 ನೋಟಿಸ್ಗಳನ್ನು ಕಳಿಸಿದಾರಂತೆ ಸುದ್ದಿ ಅದ. ಈ ಒಂದು ಇಲ್ಲಿ ವ್ಯಾಪಾರಿಗಳ ಮೇಲೆ, ಇಲ್ಲಿ ಕಾರ್ಪೊರೇಟ್ಗಳ ಮೇಲೆ, ಯಾರ ಮೇಲೆ ಒಟ್ಟಿನಲ್ಲಿ ವ್ಯಾಪಾರಿಗಳ ಮೇಲೆ ಸಾಕಷ್ಟು ಐ ಟಿ ನೋಟಿಸ್ಗಳನ್ನು, ಅಲ್ಲಿ ಏನು ಗದ್ದಲ ಅದು ಕೈ ನೋಟಿಸನ್ನು, ಟ್ಯಾಕ್ಸ್ ಅಪ್ಪಿಸಲಾರದಕ್ಕೆ ತಪ್ಪಿಸಿದ್ದಕ್ಕಾಗಿ ನೋಟಿಸ್ಗಳನ್ನು ಅನೇಕ ರೀತಿಯಾಗಿ ನೋಟಿಸ್ ಕೊಟ್ಟಿದ್ದಾರೆ. ಯಾಕೆ ಮತ್ತು ಈಗ ಯಾಕೆ ಅಲ್ಲಿ ಉರಿ ಕಾಣ್ತಾ ಇದ್ದಂತ, ವಿಶೇಷವಾಗಿ ಇಂಥ ಉರಿ ಈ ಒಂದು ರಾಯಲಸೀಮಾ ಹಿಲ್ಸ್ ಅನ್ರಿ ಅಥವಾ ಒಂದು ಈ ನವದೆಹಲಿಯ ಈ ಒಂದು ಆಫೀಸ್ಗಳಲ್ಲಿ ಮೇಲ್ಮೇಲೆ ಬೆಂಕಿ ಕಾಣಿಸ್ಕೊಡ್ತದೆ. ಯಾವ ಸರ್ಕಾರ ಆಡಳಿತದಲ್ಲಿರ್ತದನೋ ಅದು ಸೋಲು ಸಂದರ್ಭದಲ್ಲಿ ಭಾಳಷ್ಟು ಸಲ ಇಲ್ಲಿ ಬೆಂಕಿ ಹತ್ಕೊಳ್ತದೆ, ಅನೇಕ ದಾಖಲೆಗಳು ಇಲ್ಲಿ ಸುಟ್ಕೊಂಡು ಹೋಗಿಬಿಡ್ತಾವೆ. ಐ ಟಿ ರಿಟರ್ನ್ಸ್ದಾಗಿರ್ಬೋದು, ಮತ್ತದಾಗಿರ್ಬೋದು, ಟ್ಯಾಕ್ಸ್ ತಪ್ಪಿಸಂಥದ್ದು, ನೋಟಿಸ್ ಕೊಟ್ಟಂಥದ್ದು, ನೀವು ತುಂಬಬೇಕಾಗಿದೆ ಅಂತೇಳಿ ಬೆದರಿಸುವಂಥದ್ದು, ಇಲ್ಲಿ ಕಾರ್ಪೊರೇಟ್ಗಳಿಗೆ, ಇಲ್ಲಿ ಕಂಪ್ನಿ ಜನರಿಗೆ ಅಂತ ನೋಟಿಸ್ ಸಾಕಷ್ಟು ಕಳಿಸ್ತಾ ಇದ್ರು, ಲ್ಯಾಕ್ಸ್ ಟುಗೆದರ್ ಕಳಿಸಿದಾರೆ ಅಂತ ಸುದ್ದಿಗಳಿದ್ದಾವೆ. ಈಗ ಇಲ್ಲಿ ಊರಿಗೆ ಕಾಣಿಸ್ಕೊಳ್ಳಿಕ್ಕೆ ಐ ಟಿ ಡಿಪಾರ್ಟ್ಮೆಂಟ್ದಾಗ ಮತ್ತು ಹೋಮ್ ಮಿನಿಸ್ಟ್ರಿ ಒಳಗೆ. ಹೋಮ್ ಮಿನಿಸ್ಟ್ರು ಸಹಿತ ನಿಮಗೆ ಗೊತ್ತದೆ ಈ ಗೃಹ ಖಾತೆಯಲ್ಲಿ ಏನೇನು ಇರ್ತದೆ ಅಂತೇಳಿ. ಅಲ್ಲೂ ಸಹಿತ ಅನೇಕ ದಾಖಲೆಗಳು ಇರ್ತಾವೆ, ಈ ದೇಶದ ಇಂಟರ್ನಲ್ ಅನೇಕ ವಿಷಯಗಳು ದಾಖಲೆಗಳನ್ನು ಅಲ್ಲಿ ಸಂಗ್ರಹಿಸಿಟ್ಟಿರ್ತಾರೆ. ಅವು ಏನಾದರೂ ಉಳಿದಪ್ಪ ಅಂತಂದ್ರೆ ನಾಳೆ ಮುಂದಿನ ಸರ್ಕಾರಕ್ಕೆ ಸಿಕ್ಕರೆ ಅದು ತನಿಖೆ ಆದರೆ ಗತಿ ಏನು ಅಂತ ಎಷ್ಟೋ ವಿಷಯಗಳು ಮುಚ್ಚಾಕೋ ಸಲುವಾಗಿ ಸುಡುವಂಥ ಕೆಲಸ ಮೇಲೆ ನಡೀತಾನೇ ಇರ್ತದೆ. ಹಿಂದಿನ ನಡ್ಕೊಂಡು ಬಂದದ್ದು ಈಗಾಗಲೇ 5-6 ಇಂಥ ಘಟನೆಗಳು ಆಗಿದಾವೆ ಅಂತ ಹೇಳ್ತಾ ಇದ್ದಾರೆ ಈ ಬಗ್ಗೆ ತಜ್ಞರು. 5-6 ಹೆಚ್ಚಿಗೆ ಆಗಿದೆ, 6 ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಸರ್ಕಾರಗಳು ಬೀಳುವ ಸಂದರ್ಭದಲ್ಲಿ ಸುಡುವಂಥ ಕೆಲಸ ಆಗ್ತದೆ. ಭೋಪಾಲ್ಸ್ ಹೆಸರು ಕೇಳಿರ್ಬೋದು ನೀವು, ನಮ್ಮ ರಾಜೀವ್ ಗಾಂಧಿ ಅವ್ರದ್ದು. ಆ ಸಂದರ್ಭದಲ್ಲೂ ಹಿಂದೆ ಹೀಗೆ ಒಂದು ಹೋಮ್ ಮಿನಿಸ್ಟ್ರ್ ಒಳಗೋ ಮತ್ತು ಈ ಐ ಟಿ ಡಿಪಾರ್ಟ್ಮೆಂಟ್ದಲ್ಲೋ ಅಲ್ಲಿ ಬೆಂಕಿ ಹೆಚ್ಚು ಬಿಡ್ತದೆ ಏಕಾಏಕಿ ಸೋಲು ಸಂದರ್ಭದಲ್ಲೇ.
ಆದರೆ ಬಿ ಪಿ ಶಂಕರ್ ಕಾಲದಲ್ಲೂ ಇಂಥ ಘಟನೆ ಆಗ್ತದೆ ಅಂತ ಕೇಳಿ ಬರ್ತದೆ. ಅವರು ಸುಳ್ಳು ಸಂದರ್ಭದಲ್ಲೇ ಅನೇಕ ಆಫೀಸಿನಲ್ಲಿ ದಾಖಲೆಗಳು ಸುಳ್ಳು ಸುಟ್ಟು ಹೋದವು ಅನ್ನುವಂಥದ್ದು ಬರ್ತದೆ.